नमस्कार वीक्षकरे, ना डॉक्टर पतंजलि शर्मा, सतत संजीन पंचकर्म सेंटर गोकर्ण। इवत नानु निम्गोंदु विशिष्ट ओंदु वीडियो तोर्सलिक्किदे। नम्म पक्कदल्लि मुनुगिदे यावुदु अंत हेळबहुद यारादरू? सेम ई चिरतेदे जेराक्स कापि, लेपर्ड मनगु स्टैल नोडि, मलगु स्टैल नोडि। इदे रीति ಇದು ಯಾವ ನಾಯಿ ಅಂತ ಗೊತ್ತಾಗತ್ತಾ? ಟಿಪಿಕಲ್ ಇಂಡಿಯನ್ ಬ್ರೀಡ್ ಇದು। ಇದು ಯಾವುದು ಅಂತಂದರೆ ಮುಧೋಳ ಹಾಂಡ್, ಮುಧೋಳ ಮುಧೋಳ ನಾಯಿ ಅಂತ ಹೇಳ್ತಾರೆ। ಇದು ಸಂಪೂರ್ಣವಾದಂಥ ಒಂದು ದೇಸಿ ತಳಿ। ಇದನ್ನು ಈಗ ಇಂಡಿಯನ್ ಆರ್ಮಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇದನ್ನ। ಯಾಕಂತಂದರೆ ಭಾಳ ಇಂಟೆಲಿಜೆಂಟು, ಭಾಳ ಫಾಸ್ಟ್ ಓಡುವಂಥ ನಾಯಿಗಳು, ಭಾಳ ಬೇಗ ಎಲ್ಲ ಕ್ಲೈಮೇಟಿಗೂ ಅಡ್ಜಸ್ಟ್ ಮಾಡುವಂಥ ಒಂದು ನಾಯಿಗಳಾಗಿರೋದಕ್ಕೆ ಇದನ್ನೀಗ ಇಂಡಿಯನ್ ಆರ್ಮಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ। ಭಾಳ ಫಾಸ್ಟ್ ಓಡುತ್ತೆ, ಗಂಟೆಗೆ ಸುಮಾರು 60-80 ಕಿಲೋಮೀಟರ್ ಪರ್ ಅವರ್ ಓಡುವಂಥ ಒಂದು ಕೆಪಾಸಿಟಿ ಇದೆ। ಸಂಪೂರ್ಣವಾಗಿ ಇವು ಸಸ್ಯಾಹಾರಿ। ನಾವು ಇದನ್ನು ಈಗ ಇಲ್ಲಿ ಸಾಕ್ತಾ ಇರೋದು, ಯಾವುದೇ ನಾನ್ ವೆಜ್ ಕೊಡಲ್ಲ ಇವರಿಗೆ, ಫುಲ್ ವೆಜ್। ನಾವೇನು ಊಟ ಮಾಡ್ತೇವೆ ಅದನ್ನೇ ಕೊಡ್ತೇವೆ, ಅನ್ನ ಸಾಂಬಾರು ಹಾಲು ಇದನ್ನೇ ಸೇಮ್ ಕೊಡುವಂಥದ್ದು। ಭಾಳ ಇಂಟೆಲಿಜೆಂಟು, ಭಾಳ ಹೈಟ್ ಜಂಪ್ ಮಾಡುತ್ತೆ। ಒಂದು ಪ್ರಯೋಜನ ಏನು ಅಂತಂದರೆ ಇವ್ರದ್ದು ಇಡೀ ಕಂಪೌಂಡನ್ನು ಕಾಯತ್ತೆ, ಗಾರ್ಡ್ ಮಾಡತ್ತೆ। ಇದು ಒಂದು ಬೆನಿಫಿಟ್ಟು। ಎಷ್ಟೋ ನಾಯಿಗಳನ್ನ ಸಾಕ್ತಾರೆ ಮನೆಯಲ್ಲಿ, ಪೆಟ್ಟಾಗಿ ಸಾಕಿರ್ತಾರೆ, ಓಡಿಸ ಮನೆ ಒಳಗಡೆ ಇರುತ್ತೆ, ಹೊರಗಡೆ ಯಾರು ಬಂದರೂ ಒಂದು ಬೊಗಳಲ್ಲ, ಕಂಪೌಂಡನ್ನು ಗಾರ್ಡ್ ಮಾಡಲಿಕ್ಕೆ ಆಗಲ್ಲ। ಬಟ್ ಇವು ಹೇಗೆ ಅಂತಂದರೆ ಮುಧೋಳು ಕಂಪೌಂಡನ್ನು ಕಂಪ್ಲೀಟಾಗಿ ಗಾರ್ಡ್ ಮಾಡುತ್ತೆ। ಯಾವುದೇ ಒಂದು ಮಂಗ ಬರ್ಬೋದು, ಹಂದಿ ಬರ್ಬೋದು, ಏನೇ ಬರ್ಬೋದು, ಅವ್ರನ್ನ ಓಡಿಸೋಂಥ ಕೆಪಾಸಿಟಿ ಇವಕ್ಕಿದೆ। ಹೊರಗಡೆ ಹಾಕತ್ತೆ, ಗಾರ್ಡ್ ಮಾಡುತ್ತೆ, ಮತ್ತು ಪೆಟ್ಟಾಗಿ ಕೂಡ ಈಗ ನೋಡಿ ಎಷ್ಟು ಸೈಲೆಂಟ್ ಆಗಿದೆ, ನೋಡಿ ಎಷ್ಟು ಅಟ್ಯಾಚ್ಮೆಂಟ್ ಇವಕ್ಕೆ ಅಂತಂದರೆ ಒಂದಿನ ನಾವಿಲ್ಲ ಅಂತಂದರೆ ಊಟ ಸಹಿತ ಮಾಡಲ್ಲ, ಅಂಥ ಒಂದು ಅಟ್ಯಾಚ್ಮೆಂಟು। ನಾವು ಇದನ್ನು ಪೆಟ್ಟಾಗೂ ಸಾಕ್ಬೋದು, ನಮ್ಮ ಒಂದು ಪ್ರೊಟೆಕ್ಷನ್ನಿಗೆ ಕೂಡ ಸಾಕ್ಬೋದು, ಡ್ಯುಯಲ್ ಪರ್ಪಸ್ ಆಗಿ ನಾವು ಇವನ್ನ ಸಾಕ್ಬೋದು। ಇವು ನಮಗೆ ಇರುವಂಥ ಒಂದು ಬೆನಿಫಿಟ್ಟು. ಈ ಒಂದು ಬೇಟೆ ನಾಯಿಗಳನ್ನು ನಾವು ಪೆಟ್ಟಾಗಿ ಸಾಕ್ಲಿಕ್ಕಾಗಲ್ಲ, ಅದೇ ನಾವು ಪೆಟ್ಟಾಗಿ ಸಾಕಿರುವಂಥ ನಾಯಿಯನ್ನು ಬೇಟೆಗೆ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಆದರೆ ಇವುಗಳ ಸ್ಪೆಷಾಲಿಟಿ ಆಗಲ್ಲ, ಎರಡನ್ನೂ ಕೂಡ ಮಾಡುವಂಥ ಒಂದು ಕೆಪಾಸಿಟಿ ಇದೆ। ನಮ್ಮ ಕಮಾಂಡನ್ನು ಭಾಳ ಬೇಗ ಕೇಳತ್ತೆ, ಕಲಿಯತ್ತೆ ಮತ್ತು ಹಾಗೂ ಮಾಡತ್ತೆ, ನಮ್ಮ ಕಮಾಂಡ್ಗೆ ಕಾಯ್ತಾ ಇರುತ್ತೆ। ಅಂಥ ಒಂದು ಬ್ರೀಡ್ ಇದು, ಶುದ್ಧ ದೇಶಿ ತಳಿಯಾಗಿದ್ದಕ್ಕೆ ನಾವು ಇವ್ರನ್ನ ಉತ್ತೇಜಿಸಬೇಕು। ಈ ಬ್ರೀಡನ್ನ ಡೆವಲಪ್ಮೆಂಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ। ಈ ಒಂದು ನಾಯಿ ಇದು ಜೊತೆಗೆ ನಾವು ಕುತ್ಕೊಂಡು ಈ ಟೈಪ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ, ಇದು ನಮ್ಮ ಹೆಲ್ತ್ ಬೆನಿಫಿಟ್ ಅಂದರೆ ನಾವು ಕೆಲವೊಂದ್ಸಲ ಒಬ್ಬೊಬ್ಬರೇ ಇದ್ದಿರ್ತೇವೆ, ಮನೇಲಿ ಯಾರೂ ಇರೋದಿಲ್ಲ, ಆವಾಗ ಇವ್ರ ಜೊತೆಗೆ ಇರೋದ್ರಿಂದ ನಮ್ಮ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ। ನಮ್ಮ ಜೊತೆಗೆ ಬಂದು ಆಟ ಆಡತ್ತೆ, ಕ್ರಿಕೆಟ್ ಆಡ್ಲಿಕ್ಕೆ ಹೋದರೆ ಬಾಲ್ ಹೆಕ್ಕ ಬಂದು ತಂದುಕೊಡತ್ತೆ, ವಾಲಿಬಾಲ್ ಆಡ್ಲಿಕ್ಕೆ ಹೋದರೆ ಅಲ್ಲಿ ಬರುತ್ತೆ, ಫುಟ್ಬಾಲ್ ಆಡ್ಲಿಕ್ಕೆ ಹೋದರೆ ಅಲ್ಲಿ ಬರುತ್ತೆ। ನಾವೀಗ ಗೋಶಾಲೆ ಗೋಮಾಳಕ್ಕೆ ಹೋದಾಗ ಆಕಳ ಜೊತೆಗೆ ಆಟ ಆಡ್ತವೆ, ಅಂಥ ಒಂದು ಅಟ್ಯಾಚ್ಮೆಂಟ್ ಇವಕ್ಕೆ ಇರೋದ್ರಿಂದ ಸೊ ನಮ್ಮ ಒಂದು ಆ ಸ್ಟ್ರೆಸ್ಸನ್ನು ಕೂಡ ಕಡಿಮೆ ಮಾಡೋಂಥ ಕೆಪಾಸಿಟಿ ಈ ಮುಧೋಳ ನಾಯಿಗಿದೆ। ಮೇನ್ ಇಂಟೆನ್ಷನ್ ಅದು, ನಮ್ಮ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡೋ ಕೆಪಾಸಿಟಿ ಇರೋದಕ್ಕೆ ಕೆಲವೊಬ್ಬರು ನಾಯಿಗಳನ್ನು ಸಾಕೋತಾರೆ ಮನೆಯಲ್ಲಿ। ಆದ್ದರಿಂದ ಮತ್ತೊಂದು ಹೆಲ್ತ್ ಬೆನಿಫಿಟ್ ಅಂತಂದರೆ ನಾವು ರನ್ನಿಂಗಿಗೆ ಹೋಗ್ಬೋದು, ಜಾಗಿಂಗ್ಗೆ ಹೋಗ್ಬೋದು, ವಾಕಿಂಗ್ ಹೋಗ್ಬೋದು, ಒಂದು ಇನ್ಸ್ಪಿರೇಷನ್ ಬರುತ್ತೆ। ಈ ಒಂದು ನಾಯಿ ಜೊತೆಗಿದ್ದರೆ ನಾಯಿ ಜೊತೆ ಹೋಗಲಿಕ್ಕೆ ನಮಗೊಂದು ಇನ್ಸ್ಪಿರೇಷನ್ ಬರುತ್ತೆ। ಆದ್ದರಿಂದ ಎಲ್ಲರೂ ಕೂಡ ಒಂದು ಮುಧೋಳನ ಡೆವಲಪ್ಮೆಂಟ್ ಮಾಡಿ, ನಮ್ಮ ದೇಶೀಯ ತಳಿಯಾಗಿದೆ, ಇಂಡಿಯನ್ ಆರ್ಮಿಲಿ ಯೂಸ್ ಮಾಡ್ತಾ ಇದ್ದಾರೆ, ನಾನು ಕೆಲವೊಂದು ವೀಡಿಯೋಸ್ಗಳನ್ನ ಈಗ ತೋರಿಸ್ತೇನೆ ಹೇಗೆ ಜಂಪ್ ಮಾಡತ್ತೆ ಅವು ಅಂತ। ಇಷ್ಟು ನೋಡ್ತಾ ಇದ್ದಾರೆ ನೀವು, ಆರಾಮಾಗಿ ಮನಗಿದೆ, ಸೈಲೆಂಟ್ ಆಗಿದೆ, ಆಯ್ತಾ? ಇನ್ನು ಇದು ಜಸ್ಟ್ ನೀವು ನೋಡ್ತಾ ಇರೋದು ಇದು ಸೈಲೆಂಟ್ ಫೀಚರ್, ಈಗ ನೋಡಿ ಅವಳು ಜಂಪ್ ಸ್ಟಾರ್ಟ್ ಆಗುತ್ತೆ। ಇವಳ ಹೆಸರು ಬೆಳ್ಳಿ ಅಂತ, ಕ್ವೀನ್ ಇವಳು, ಎಷ್ಟು ವೈಟ್ ಇದೆ ನೋಡಿ ನೀವು, ಎಷ್ಟು ಅಟ್ಯಾಚ್ಮೆಂಟ್ ಇದೆ ಇವಳದು। ಈಗ ನೋಡಿ ಈಗ ಜಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೆಳ್ಳಿ। ಅವಳಿಗೆ ನಾನು ಬಿಸ್ಕೆಟ್ ಅನ್ನ ಕೊಡ್ತೇನೆ ಬೆಳ್ಳಿಗೆ। ಬೆಳ್ಳಿ ಬಾ, ಬಿಸ್ಕೆಟ್ ಕೊಡ್ಲಾ?
ನೋಡ್ಬೋದು ಅವು ಹೇಗೆ ಜಂಪ್ ಮಾಡ್ತಾ ಇವೆ ಅಂತ. ನಿತ್ತಲೆ ಸುಮಾರು 7-10 ಫೀಟ್ ಹಾರುವಂತ ಒಂದು ಕೆಪಾಸಿಟಿ ಇವಕ್ಕಿದೆ. ಬೆಳಿ ಬೆಳಿ ಜಂಪ್ ನೋಡಿ, ನಾನು ಎಷ್ಟಾಗತ್ತೋ ಅಷ್ಟು ಹೈಟ್ ಹಿಡಿದಿದ್ದೇನೆ. ಜಂಪ್ ಮಾಡಿ ಒಂದು ತಿನ್ನುವಂಥ ಕೆಪಾಸಿಟಿ ಇದೆ ಅವಕ್ಕೆ. ಕೈಯಿಂದ ಕೊಟ್ಟರು ಕೂಡ ಕೆಲವೊಬ್ರು ಬೇಗ ನಾಯಿಗೆ ಹೊತ್ತಾಕ್ತಾರೆ, ಆಟ ಹೊತ್ತಾಕಬಾರ್ದು, ಪ್ರೀತಿಯಿಂದ ತಿನ್ನಿಸ್ಬೇಕು ನೋಡಿ. ಏನೂ ಮಾಡಲ್ಲ, ಕೆಲವೊಬ್ರು ಕಚ್ಚತ್ತೆ ಅಂತ ಹೊತ್ತಾಕ್ಬಿಡ್ತಾರೆ, ಹೊತ್ತಾಕಬಾರ್ದು, ಕೈಯಲ್ಲಿ ಹಿಂಗೆ ಕೊಡಬೇಕು. ಸಿನಿ ನೋಡ್ತಾ ಇದ್ದೀರಾ, ನಮ್ಮ ಜೊತೆಗೆ ಈಗ ಎರಡಿವೆ, ಬೆಳ್ಳಿ ತಾಯಿ ಹಾಗೂ ರಾಣಿ ಹೇಳೋದು ಬೆಳ್ಳಿಯ ಮಗಳು. ಅವ್ರ ಕೆಪಾಸಿಟಿ ಹೇಗಿರುತ್ತೆ ಅಂತಂದ್ರೆ, ಈಗ ನೋಡಿ ಬೆಳ್ಳಿ 4 ಕಾಲು ಬಿಟ್ಟು ಮೇಲೆ ಹಾರತ್ತೆ, ನೀವು ನೋಡ್ತಾ ಇರಿ, 1 ಕಾಲು ನೆಲದ ಮೇಲೆ ಇರಲ್ಲ, ಕಂಪ್ಲೀಟ್ ಜಂಪ್ ಮಾಡುತ್ತೆ ನೋಡಿ. ವಿಡಿಯೋಲಿ ಕವರ್ ಆಗಲ್ಲ ಅದು ನೋಡಿ, 4 ಕಾಲು ಬಿಟ್ಟು ಮೇಲೆ ಜಂಪ್ ಮಾಡಿದೆ. ಈ ಒಂದು ಕೆಪಾಸಿಟಿ ಮುದ್ದೊಳಗೆ ಇದೆ, ಮತ್ತು ಭಾಳ ಇಂಟೆಲಿಜೆಂಟು, ಭಾಳ ಶಾರ್ಪ್ ಇರುತ್ತೆ, ಅದು ಭಾಳ ಕ್ಲೀನ್ ಇರುತ್ತೆ, ಯಾವುದೇ ಒಂದು ಸ್ಮೆಲ್ ಬರೋದು ಏನೂ ಇರಲ್ಲ, ಭಾಳ ಕ್ಲೀನಾಗಿ ಇಟ್ಕೊಂಡಿರುತ್ತೆ, ನೀಟಾಗಿ ಇಟ್ಕೊಂಡಿರುತ್ತೆ. ರಾಣಿ ನೀರು ಕುಡಿತಾ ಇದೆ ಅಲ್ಲಿ ಗಾರ್ಡನ್ನಲ್ಲಿ. ನಾವು ಇದನ್ನ ಫ್ರೀಯಾಗಿ ಬಿಟ್ಟಿಡ್ತೇವೆ ಕಂಪೌಂಡಲ್ಲಿ, ಇಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಗಾರ್ಡನ್ನ ಮಾಡುತ್ತೆ. ಇದು ಫಿಮೇಲ್ ಡಾಗು, ಮೇಲ್ ಡಾಗ್ ಮತ್ತೆ ಸ್ವಲ್ಪ ಹೈಟ್ ಹೆಚ್ಚಿಗೆ ಬರುತ್ತೆ, ಮೇಲ್ ಡಾಗ್ ಇಷ್ಟು ಹೈಟ್ ಬರುತ್ತೆ. ಇವು ಯಾವುದಕ್ಕೆ ಹೆದರುದಿಲ್ಲ, ಒಂದು ಚಿರತೆ ಬಂತು ಅಂತಂದ್ರೆ 3-4 ಇದೆ ಚಿರತೆಗೆ ಅಟ್ಯಾಕ್ ಮಾಡುವಂತ ಒಂದು ಸ್ವಭಾವ ಇವ್ರದ್ದು ಮುದ್ದೊಳದು, ಯಾವುದಕ್ಕೆ ಹೆದರೋದಿಲ್ಲ. ಇವು ಜಂಪಿಂಗ್ ಬಹಳ ಚೆನ್ನಾಗಿ ಮಾಡುತ್ತೆ. ನಿಮಗೆ ಇದೇ ರೀತಿ ಮತ್ತು ಇಂಟ್ರೆಸ್ಟಿಂಗ್ ಸುಮಾರು ವೀಡಿಯೋ ಮುಂದೆ ನಿಮ್ಮ ಮುಂದೆ ಬರ್ತೇನೆ. ಜಸ್ಟ್ ನಾನು ನಿಮಗೆ ಕೆಲವೊಂದು ಟ್ರಯಲ್ಗಳನ್ನು ತೋರಿಸಿದ್ದೇನೆ. ಇನ್ನು ಎಷ್ಟೋ ನಮ್ಮ ವೀಡಿಯೋಗಳಿದೆ, ನಮ್ಮ ವೀಡಿಯೋವನ್ನು ಫಾಲೋ ಅಪ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾ ಇರಿ. ಇದೇ ರೀತಿ ಎಂಟರ್ಟೈನಿಂಗ್ ವೀಡಿಯೋ ಮುಂದೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.